ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಫ್ಡಿಎ ಮತ್ತು ಎಸ್ಡಿಎ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಪ್ರಪಂಚ ಭೂಗೋಳ ಮತ್ತು ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಬಹು ಉಪಯುಕ್ತವಾದಂತಹ 25 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಭೂಮಿಯ ಮೇಲೆ ಅತಿ ಹೆಚ್ಚು ಪ್ರಮಾಣದ ಜಲರಾಶಿ ಯಾವ ಭಾಗದಲ್ಲಿದೆ? ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ, ಸಮಭಾಜಕ ವೃತ್ತದ ಬಳಿ, ಧ್ರುವಗಳ ಬಳಿ? ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣಾರ್ಧಗೋಳ. ಸೊ ಭೂಮಿಯನ್ನು ಸಮಭಾಜಕ ವೃತ್ತವನ್ನು ಆಧಾರವಾಗಿಟ್ಟುಕೊಂಡು ಸಮಭಾಜಕ ವೃತ್ತದಿಂದ ಮೇಲ್ಭಾಗವನ್ನು ಉತ್ತರಾರ್ಧಗೋಳ, ಹಾಗೆ ಸಮಭಾಜಕ ವೃತ್ತದಿಂದ ಕೆಳಭಾಗವನ್ನು ದಕ್ಷಿಣಾರ್ಧಗೋಳ ಅಂತ ಕರೀತಾರೆ. ಈ ಒಂದು ದಕ್ಷಿಣಾರ್ಧಗೋಳದಲ್ಲಿ ಶೇಕಡ 57% ಜಲರಾಶಿಯನ್ನು ಹೊಂದಿದೆ. ಅಂದರೆ ಸಾಗರ ಸಮುದ್ರಗಳ ವ್ಯಾಪ್ತಿಯನ್ನು ನಾವು ಕಾಣ್ತೇವೆ. ಆ ಕಾರಣಕ್ಕೆ ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನ ಗೋಳ ಅಂತ ಕರಿತೀವಿ. ಇನ್ನು ಸಮಭಾಜಕ ವೃತ್ತದಿಂದ ಉತ್ತರಕ್ಕಿರುವಂತಹ ಉತ್ತರಾರ್ಧಗೋಳವನ್ನು ಭೂಪ್ರಧಾನ ಗೋಳ ಅಂತ ಕರಿತೀವಿ. ಜಗತ್ತಿನ ಅತಿ ಪ್ರಮುಖವಾದ ಮೀನುಗಾರಿಕೆ ಪ್ರದೇಶಗಳಾದ ಹೊನ್ಶು, ಹೊಕ್ಕೈಡೆ ಇವು ಯಾವ ದೇಶಕ್ಕೆ ಸಂಬಂಧಿಸಿವೆ? ಸೊ ಜಪಾನ್ ದೇಶದಲ್ಲಿರುವಂತಹ ಪ್ರಮುಖ ಮೀನುಗಾರಿಕಾ ಕೇಂದ್ರಗಳಾಗಿದ್ದಾವೆ ಹೊನ್ಶು ಮತ್ತು ಹೊಕ್ಕೈಡೆ. ಇನ್ನು ಗ್ರ್ಯಾಂಡ್ ಬ್ಯಾಂಕ್ ಎನ್ನುವಂತಹ ಪ್ರದೇಶ, ಡಾಗರ್ ಬ್ಯಾಂಕ್ ಎನ್ನುವಂತಹ ಪ್ರದೇಶಗಳು ಸಮೇತ ಜಗತ್ತಿನ ಪ್ರಮುಖ ಮೀನುಗಾರಿಕೆಯ ಪ್ರದೇಶಗಳಾಗಿದ್ದಾವೆ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಸಂಪರ್ಕ ಕಲ್ಪಿಸುವಂತಹ ಕಾಲುವೆ ಯಾವುದು? ಸುಯೆಜ್ ಕಾಲುವೆ ಸರಿಯಾದಂತಹ ಉತ್ತರ. ಇನ್ನು ಪನಾಮ ಕಾಲುವೆ ದಕ್ಷಿಣ ಅಮೆರಿಕಾ ಮತ್ತು ಉತ್ತರ ಅಮೆರಿಕಗಳನ್ನು ಸಂಧಿಸುತ್ತದೆ. ಕಲ್ಲಿದ್ದಲು ಗ್ರಾಫೈಟ್ ಆಗಿ, ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಮಾರ್ಪಾಡಾಗುತ್ತವೆ, ಇವು ಯಾವ ವಿಧದ ಶಿಲೆಗಳಿಗೆ ಉದಾಹರಣೆ? ರೂಪಾಂತರ ಶಿಲೆಗಳು. ಶಿಲೆಗಳನ್ನು ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತವೆ: ಅಗ್ನಿಶಿಲೆಗಳು, ಜಲಜ ಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು. ರೂಪಾಂತರ ಶಿಲೆಗಳು ಅಂತೇಳಿದರೆ ಒಂದು ರೂಪದ ಶಿಲೆ ರಾಸಾಯನಿಕ ಬದಲಾವಣೆಯಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆ ಆಗುವಂಥದ್ದು. ಉದಾಹರಣೆಗೆ ಕಲ್ಲಿದ್ದಲು ಗ್ರಾಫೈಟ್ ಆಗಿ, ಸುಣ್ಣದ ಕಲ್ಲು ಗ್ರಾನೈಟ್ ಆಗಿ ಬದಲಾವಣೆ ಆಗುತ್ತೆ. ಜಗತ್ತಿನ ಅತಿ ಉದ್ದವಾದ ನದಿ ನೈಲ್, ಹಾಗಾದರೆ ಅತಿ ದೊಡ್ಡ ನದಿ ಯಾವುದು? ಅಮೆಜಾನ್ ನದಿ. ಅತಿ ಉದ್ದ ಅಂತೇಳಿದರೆ ಅದು ಹರಿಯುವಂಥ ಡಿಸ್ಟೆನ್ಸನ್ನು ಆಧಾರವಾಗಿಟ್ಟುಕೊಂಡು ಹೇಳ್ತೇವೆ. ಇನ್ನು ವ್ಯಾಪ್ತಿಯನ್ನು ಅಂದರೆ ಅತ್ಯಂತ ದೊಡ್ಡ ನದಿ ಅಂತೇಳಿ ಅದನ್ನು ಹೇಳೋದಾದರೆ ಅಮೆಜಾನ್ ನದಿ ದಕ್ಷಿಣ ಅಮೆರಿಕಾದಲ್ಲಿ ಹರಿಯುತ್ತೆ. ಇನ್ನು ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ಏನಿದೆ, ಇದು ಆಫ್ರಿಕಾ ಖಂಡದಲ್ಲಿ ಹರಿಯುವಂತಹ ನದಿಯಾಗಿದೆ. ಅಟಕಾಮ ಮರುಭೂಮಿ ಹೊಂದಿರುವಂತಹ ದೇಶ ಯಾವುದು? ದಕ್ಷಿಣ ಅಮೆರಿಕಾದಲ್ಲಿ ಈ ಒಂದು ಮರುಭೂಮಿಯನ್ನು ನಾವು ಕಾಣುತ್ತೇವೆ. ವಿಶ್ವದ ಅತ್ಯಂತ ದೊಡ್ಡ ಮರುಭೂಮಿಗಳನ್ನು ನೋಡೋದಾದರೆ ಸಹರಾ ಆಫ್ರಿಕಾದಲ್ಲಿದೆ, ಅರೇಬಿಯನ್ ಮಧ್ಯಪೂರ್ವ ದೇಶಗಳಲ್ಲಿ ಕಲಹರಿ ದಕ್ಷಿಣ ಆಫ್ರಿಕಾ, ಗ್ರೇಟ್ ವಿಕ್ಟೋರಿಯಾ ಆಸ್ಟ್ರೇಲಿಯಾ, ಥಾರ್ ಮರುಭೂಮಿ ಭಾರತದಲ್ಲಿ ನಾವು ಕಾಣುತ್ತೇವೆ. ಯುಎಇನಲ್ಲಿರುವ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂತಹ ಈ ಕಟ್ಟಡ ಜನವರಿ 4, 2010 ಉದ್ಘಾಟನೆಯಾಯಿತು. ಇದರ ಎತ್ತರ 829.8 ಮೀಟರ್ಗಳು. ಜಗತ್ತಿನ ಅತಿ ಎತ್ತರವಾದಂತಹ ಕಟ್ಟಡ ಎಂಬ ಖ್ಯಾತಿಯನ್ನು ಪಡೆದಿದೆ. ಈ ಹೇಳಿಕೆಯು ಯಾವ ಕಟ್ಟಡವನ್ನು ಕುರಿತು ವಿವರಿಸುತ್ತದೆ? ಸೊ ಈಗ ಹೇಳಿದಂತಹ ಸ್ಟೇಟ್ಮೆಂಟ್ ಏನಿದೆ, ಬುರ್ಜ್ ಖಲೀಫಾ ದುಬೈನಲ್ಲಿರುವಂತಹ ಅತ್ಯಂತ ಎತ್ತರವಾದಂತಹ ಕಟ್ಟಡ ಅಂತೇಳಿ ಖ್ಯಾತಿಯನ್ನು ಪಡೆದಿದೆ. ಜಗತ್ತಿನ ಅತಿದೊಡ್ಡ ಜಲವಿದ್ಯುತ್ ಕೇಂದ್ರ ತ್ರೀ ಜಾರ್ಜಸ್ ಅಣೆಕಟ್ಟು ಯಾವ ದೇಶದಲ್ಲಿದೆ? ಸೊ ಚೀನಾ ದೇಶದಲ್ಲಿ ಈ ಒಂದು ಅಣೆಕಟ್ಟನ್ನು ಕಾಣ್ತೀವಿ. ಅಣೆಕಟ್ಟುಗಳನ್ನು ಕಟ್ಟುವಂಥ ಬಹುಮುಖ್ಯ ಉದ್ದೇಶಗಳಲ್ಲಿ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡುವುದು ಸಮೇತ ಒಂದಾಗಿದೆ. ಹೀಗಾಗಿ ಈ ತ್ರೀ ಜಾರ್ಜಸ್ ಡ್ಯಾಮ್ನ ಮೂಲಕ ಉತ್ಪಾದನೆ ಮಾಡುವಂತಹ ಜಲವಿದ್ಯುತ್ ಏನಿದೆ, ಇದು ಅತ್ಯಂತ ಜಗತ್ತಿನ ಅತ್ಯಂತ ದೊಡ್ಡ ಜಲವಿದ್ಯುತ್ ಕೇಂದ್ರವಾಗಿದೆ. ಟಿಬೆಟ್ನಲ್ಲಿ ಚೀಮೋಲಂಗಂ ಮತ್ತು ನೇಪಾಳದಲ್ಲಿ ಸಾಗರಮಾತಾ ಎಂಬ ಹೆಸರಿನಿಂದ ಕರೆಯಲ್ಪಡುವಂತಹ ಪರ್ವತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್.
ಸೊ ಮೌಂಟ್ ಎವರೆಸ್ಟ್ ಏನಿದೆ ಜಗತ್ತಿನ ಅತಿ ಎತ್ತರವಾದ ಶಿಖರವಾಗಿದ್ದು ಇದನ್ನು ಟಿಬೆಟ್ನಲ್ಲಿ ಚೀಮೋಲಂಗಂ ಮತ್ತು ನೇಪಾಳದಲ್ಲಿ ಸಾಗರಮಾತಾ ಎನ್ನುವಂಥ ಹೆಸರಿನಿಂದ ಕರೀತಾರೆ. ಇದು ನೇಪಾಳದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. 8848 ಮೀಟರ್ ಎತ್ತರದೊಂದಿಗೆ ಜಗತ್ತಿನ ಅತಿ ಎತ್ತರವಾದಂತಹ ಪರ್ವತ ಶಿಖರ ಎಂಬ ಕೀರ್ತಿಯನ್ನು ಪಡೆದಿದೆ. ಪ್ರಪಂಚದ ಅತಿ ಚಿಕ್ಕ ನಗರ ವ್ಯಾಟಿಕನ್ ಸಿಟಿ ಯಾವ ಖಂಡದಲ್ಲಿದೆ? ಯುರೋಪ್ ಖಂಡ. ಜಗತ್ತಿನ ಎರಡನೆಯ ಚಿಕ್ಕ ಖಂಡ ಯುರೋಪ್ ಜನಸಂಖ್ಯೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ. ಇಲ್ಲಿ ಬರುವಂಥ ಅತ್ಯಂತ ಚಿಕ್ಕ ದೇಶ ಮತ್ತು ನಗರ ಎರಡೂ ಸಮೇತ ಆಗಿರುವಂಥದ್ದು ವ್ಯಾಟಿಕನ್ ಸಿಟಿಯಾಗಿದೆ. ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಸೀಮಿತವಾಗಿರುವ ಜಗತ್ತಿನ ಖಂಡ ಯಾವುದು? ಅಂಟಾರ್ಟಿಕಾ ಖಂಡ. ಇದಕ್ಕೆ ಕಾರಣ ಅದು ಅತ್ಯಂತ ಶೀತವಾದಂತಹ ವಾತಾವರಣವನ್ನು ಹೊಂದಿರುವುದರಿಂದ ಅಲ್ಲಿ ಮಾನವ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ವಾತಾವರಣವಿಲ್ಲ. ಆ ಕಾರಣಕ್ಕೆ ಅಲ್ಲಿ ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಸಂಶೋಧನಾ ಕೇಂದ್ರಗಳನ್ನು ದೇಶಗಳು ತೆರೆದಿದ್ದಾವೆ. ಹಾಗಾಗಿ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಸೀಮಿತವಾಗಿರುವಂತಹ ಜಗತ್ತಿನ ಖಂಡ ಅಂಟಾರ್ಟಿಕಾ ಖಂಡ. 2012 ಅಂಟಾರ್ಟಿಕಾ ಖಂಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಸಂಶೋಧನಾ ಕೇಂದ್ರ ಯಾವುದು? ಭಾರತಿ. ಅಂಟಾರ್ಟಿಕಾದಲ್ಲಿ ಸಂಶೋಧನೆಯನ್ನು ಮಾಡುವ ಸಲುವಾಗಿ ಭಾರತ ಮೊದಲ ಬಾರಿಗೆ ದಕ್ಷಿಣ ಗಂಗೋತ್ರಿ ಎನ್ನುವಂತಹ ಸಂಶೋಧನಾ ಕೇಂದ್ರವನ್ನು ತೆರೆಯುತ್ತೆ 1981. ಸೊ ಅದಾದ ನಂತರ 1989 ಮೈತ್ರಿ ಎನ್ನುವಂಥ ಎರಡನೇ ಕೇಂದ್ರವನ್ನು ತೆರೆಯುತ್ತೆ. 2012 ಅಲ್ಲಿ ಭಾರತಿ ಎನ್ನುವಂಥ ಇನ್ನೊಂದು ಸಂಶೋಧನಾ ಕೇಂದ್ರವನ್ನು ಭಾರತ ತೆರೆಯುತ್ತೆ. ಹೋಮ್ಸ್ ಎಂಬ ಪಂಚ ಸರೋವರಗಳನ್ನು ಹೊಂದಿರುವಂಥ ಖಂಡ ಯಾವುದು? ಉತ್ತರ ಅಮೆರಿಕಾ. ಈ ಹೋಮ್ಸ್ ಎನ್ನುವಂಥದ್ದು ಒಂದೊಂದು ಅಕ್ಷರಕ್ಕೆ ಒಂದೊಂದು ಸರೋವರದ ಹೆಸರಿದೆ. ಹೆಚ್ ಯುರಾನ್, ಒ ಒಂಟಾರಿಯೋ, ಮಿ ಮಿಚಿಗನ್, ಇ ಇರಿ, ಎಸ್ ಸುಪೀರಿಯರ್. ಸೊ ಈ ಪಂಚ ಸರೋವರಗಳ ಹೆಸರಿನ ಮೊದಲನೇ ಅಕ್ಷರವನ್ನು ತೆಗೆದುಕೊಂಡು ಶಾರ್ಟ್ ಫಾರ್ಮ್ನಲ್ಲಿ ಹೋಮ್ಸ್ ಅಂತ ಕರಿತೀವಿ. ಈ ಒಂದು ಪಂಚ ಸರೋವರಗಳನ್ನು ಹೊಂದಿರುವಂತಹ ಖಂಡ ಉತ್ತರ ಅಮೆರಿಕಾವಾಗಿದೆ. ಪ್ರಪಂಚದ ಯಾವ ಹುಲ್ಲುಗಾವಲನ್ನು ಪ್ರಪಂಚದ ಗೋಧಿಯ ಕಣಜ ಅಂತ ಕರೆಯಲಾಗಿದೆ? ಪ್ರೈರಿಸ್ ಹುಲ್ಲುಗಾವಲು. ಉತ್ತರ ಅಮೆರಿಕಾದಲ್ಲಿ ಕಂಡುಬರುವಂತಹ ವಿಶಾಲವಾದಂತಹ ಹುಲ್ಲುಗಾವಲು ಪ್ರದೇಶವಾಗಿದ್ದು ಇದನ್ನು ಪ್ರೈರಿಸ್ ಎನ್ನುವಂಥ ಹೆಸರಿನಿಂದ ಕರೀತಾರೆ. ಈ ಒಂದು ಹುಲ್ಲುಗಾವಲಿನ ಪ್ರದೇಶವನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ಬ್ರೆಡ್ ಬಾಸ್ಕೆಟ್, ರೊಟ್ಟಿಯ ಬುಟ್ಟಿ ಅಂತಲೂ ಕೂಡ ಇದನ್ನು ಕರೀತಾರೆ. ಭಾರತದ ಪೂರ್ವಕ್ಕಿರುವ ಈ ದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿಯಾಗಿದೆ. ಈ ಹೇಳಿಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ? ಬಾಂಗ್ಲಾದೇಶ. ಸೊ ಭಾರತದ ಪೂರ್ವಕ್ಕಿರುವಂಥ ಪ್ರಮುಖ ದೇಶಗಳಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್. ಸೊ ಇದರಲ್ಲಿ ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಆಟವಾಗಿದೆ. ಜನಸಂಖ್ಯೆಯಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ದೇಶ ಯಾವುದು, ಅಥವಾ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಮೂರನೇ ದೊಡ್ಡ ದೇಶ? ಅಮೆರಿಕಾ. ನಮಗೆಲ್ಲ ತಿಳಿದಿರುವಂತೆ ಚೀನಾ ಪ್ರಥಮ ಸ್ಥಾನ, ಭಾರತ ಎರಡನೇ ಸ್ಥಾನದಲ್ಲಿದೆ. ಇನ್ನು ಅದರ ನಂತರದ ಸ್ಥಾನ ಅಮೆರಿಕ ದೇಶ ಹೊಂದಿದ್ದು, ನಾಲ್ಕನೇದು ಇಂಡೋನೇಷ್ಯಾ, 5 ಬ್ರೆಜಿಲ್, 6 ಪಾಕಿಸ್ತಾನ ದೇಶ. ವಿಸ್ತೀರ್ಣದ ಆಧಾರದ ಮೇಲೆ ಮೊದಲನೇ, ಎರಡನೇ ಮತ್ತು ಮೂರನೇ ಅತಿದೊಡ್ಡ ರಾಷ್ಟ್ರಗಳ ಸರಿಯಾದ ಗುಂಪನ್ನು ಗುರುತಿಸಿ. ಫಸ್ಟ್, ಸೆಕೆಂಡ್, ಥರ್ಡ್, ವಿಸ್ತೀರ್ಣದ ಆಧಾರದ ಮೇಲೆ ಅತ್ಯಂತ ದೊಡ್ಡ ದೇಶಗಳು ಯಾವುವು? ರಷ್ಯಾ, ಕೆನಡಾ, ಚೀನಾ. ಇವು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಬರುವಂತಹ ವಿಸ್ತೀರ್ಣದ ಆಧಾರದ ಮೇಲಿನ ದೊಡ್ಡ ದೇಶಗಳು. ಇನ್ನು ನಾಲ್ಕನೇ ಸ್ಥಾನ ಅಮೆರಿಕ ಸಂಯುಕ್ತ ಸಂಸ್ಥಾನ, 5ನೇದು ಬ್ರೆಜಿಲ್, 6 ಆಸ್ಟ್ರೇಲಿಯಾ, 7ನೇ ಸ್ಥಾನ ನಮ್ಮ ಭಾರತ ದೇಶವ ಹೊಂದಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ವೇಳಾವಲಯಗಳನ್ನು ಹೊಂದಿರುವ ದೇಶ ಯಾವುದು? ಟೈಮ್ ಝೋನ್ಸ್ ಅಂತ ಕರಿತೀವಿ. ರಷ್ಯಾ ದೇಶ 11 ವೇಳಾವಲಯಗಳನ್ನು ಹೊಂದಿದೆ. ಅಮೆರಿಕಾ ಮತ್ತು ಕೆನಡಾ 5, ಆಸ್ಟ್ರೇಲಿಯಾ 3, ಭಾರತ 1 ವೇಳಾವಲಯವನ್ನು ಹೊಂದಿದೆ. ಅಲಹಾಬಾದ್ ಮೇಲೆ ಅದು ಹೋಗಿರುವಂತಹ 82.5 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಏನು ಸಮಯ ಇರುತ್ತೋ ಅದನ್ನೇ ಆಧಾರವಾಗಿಟ್ಟುಕೊಂಡು ಇಡೀ ದೇಶದಾದ್ಯಂತ ನಾವು ಪ್ರಮಾಣಿತ ವೇಳೆಯನ್ನು ಹೊಂದಿದ್ದೇವೆ. ಅದನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಹಾಗಾಗಿ ಭಾರತ 1 ವೇಳಾವಲಯವನ್ನು ಮಾತ್ರ ಹೊಂದಿದೆ. ಹಿಮಾಲಯದ ಮಧ್ಯಭಾಗದಲ್ಲಿ ಈ ಕೆಳಗಿನ ಯಾವ ಗಿರಿಧಾಮ ಇಲ್ಲ? ಸಿಮ್ಲಾ, ಮಸೂರಿ, ಡೆಹ್ರಾಡೂನ್, ನೈನಿತಾಲ್. ಡೆಹ್ರಾಡೂನ್ ಗಿರಿಧಾಮ ಇಲ್ಲ.
ಹಿಮಾಲಯ ಪರ್ವತಗಳನ್ನು ನಾವು ಮೂರು ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತೇವೆ. ಒಂದು ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಹಿಮಾಲಯ ಅಂತ ಕರಿತೀವಿ. ಅದಾದ ನಂತರ ಮಧ್ಯ ಹಿಮಾಲಯ, ಅದಾದ ನಂತರ ಮಹಾ ಹಿಮಾಲಯ ಅಂತ ಕರಿತೀವಿ. ಈ ಮಧ್ಯ ಹಿಮಾಲಯದಲ್ಲಿ ನಾವು ಅನೇಕ ಗಿರಿಧಾಮಗಳನ್ನು ಕಾಣ್ತೇವೆ. ಅದು ಡಾರ್ಜಿಲಿಂಗ್, ಸಿಮ್ಲಾ, ಮಸ್ಸೂರಿ, ನೈನಿತಾಲ್ ಮತ್ತು ರಾಣಿಖೇತ್. ಕೈಲಾಸ ಪರ್ವತದ ಚಿಮಾಯುಂಗ್ ಡಂಗ್ನಲ್ಲಿ ಹುಟ್ಟಿ ಟಿಬೆಟ್ನಲ್ಲಿ ಸಾಂಗ್ಪೋ ಎನ್ನುವಂಥ ಹೆಸರಿನಿಂದ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ಹೇಳಿಕೆಯು ಯಾವ ನದಿಗೆ ಸಂಬಂಧಿಸಿದೆ? ಬ್ರಹ್ಮಪುತ್ರ ನದಿಯನ್ನು ಕುರಿತು ಈ ಒಂದು ಹೇಳಿಕೆ ತಿಳಿಸುತ್ತದೆ. ಪಂಚನದಿಗಳ ನಾಡು ಎಂದು ಕರೆಯಲ್ಪಡುವಂಥ ವಿಜಯಪುರ ಜಿಲ್ಲೆಯಲ್ಲಿ ಈ ಕೆಳಗಿನ ಯಾವ ನದಿ ಹರಿಯುವುದಿಲ್ಲ? ತುಂಗಭದ್ರಾ ನದಿ. ಇನ್ನು ಪಂಚನದಿಗಳು ಅಂದರೆ ಐದು ನದಿಗಳು ಯಾವ್ಯಾವ ಹರಿತವೆ ಅಂತೇಳಿದರೆ ಘಟಪ್ರಭಾ, ಮಲಪ್ರಭಾ, ಭೀಮಾ, ದೋಣಿ ಮತ್ತು ಕೃಷ್ಣ. ಈ ಐದು ನದಿಗಳು ಆ ಜಿಲ್ಲೆಯಲ್ಲಿ ಹರಿಯೋದ್ರಿಂದ ಇದನ್ನು ಪಂಚನದಿಗಳ ಜಿಲ್ಲೆ ಅಥವಾ ನಾಡು ಅಂತ ಕರೀತಾರೆ. ಇನ್ನು ದೇಶಕ್ಕೆ ಹೋಲಿಕೆ ಮಾಡಿದಾಗ ಪಂಜಾಬನ್ನು ಪಂಚನದಿಗಳ ರಾಜ್ಯ ಅಂತ ಕೂಡ ಕರೀತಾರೆ. ಈ ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ? ವರ್ಧಾ ನದಿ. ವರ್ಧಾ ನದಿ ತುಂಗಭದ್ರಾ ನದಿಯ ಉಪನದಿಯಾಗಿದೆ. ಇನ್ನು ಕಾವೇರಿ ನದಿಯ ಉಪನದಿಗಳನ್ನು ನೋಡೋದಾದರೆ ಹಾರಂಗಿ, ಹೇಮಾವತಿ, ಶಿಂಷಾ, ಕಪಿಲಾ, ಅರ್ಕಾವತಿ, ಲಕ್ಷ್ಮಣ ತೀರ್ಥ ಮುಂತಾದ ಉಪನದಿಗಳನ್ನು ಕಾವೇರಿ ನದಿ ಹೊಂದಿದೆ. ಇದು ಭಾರತದ ಅತಿ ಉದ್ದವಾದ ಅಣೆಕಟ್ಟು. ಒರಿಸ್ಸಾದ ಸಂಬಲ್ಪುರದ ಬಳಿ ಮಹಾನದಿಗೆ ಇದನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾದರೆ ಈ ಹೇಳಿಕೆಯು ಯಾವ ಅಣೆಕಟ್ಟಿನ ಬಗ್ಗೆ ವಿವರಿಸುತ್ತಿದೆ? ಹಿರಾಕುಡ್ ಅಣೆಕಟ್ಟೇನಿದೆ, ಇದು ಭಾರತದ ಅತಿ ಉದ್ದವಾದಂಥ ಅಣೆಕಟ್ಟಾಗಿದ್ದು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಮಹಾನದಿಗೆ ಇದನ್ನು ನಿರ್ಮಾಣ ಮಾಡಲಾಗಿದೆ. ಭಾರತದ ಅತಿದೊಡ್ಡ ಜನನಿಬಿಡ ಅಂದರೆ ಅತಿ ಹೆಚ್ಚು ಜನರು ಓಡಾಡುವಂತಹ ಮತ್ತು ಅತಿದೊಡ್ಡ ಹಡಗುಗಳ ಸಂಚಾರ ವ್ಯವಸ್ಥೆ ಹೊಂದಿರುವಂತಹ ಬಂದರು ಯಾವುದು? ನವಶೈವ ಅಥವಾ ಜವಾಹರಲಾಲ್ ನೆಹರು ಬಂದರು ಅಂತಲೂ ಕೂಡ ಕರಿತೀವಿ. ಮಹಾರಾಷ್ಟ್ರದ ಮುಂಬೈನಲ್ಲಿ ಇದು ಇರುವಂಥದ್ದು. ಇದರ ವಿಶೇಷತೆ ಏನಪ್ಪ ಅಂತೇಳಿದ್ರೆ ಅತಿದೊಡ್ಡ ಹಡಗುಗಳು ಸಂಚಾರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲಕರವಾದಂಥ ವ್ಯವಸ್ಥೆ ಇದೆ. ಹಾಗೆಯೇ ಅತ್ಯಂತ ಜನನಿಬಿಡವಾದಂತಹ ಬಂದರು ಆಗಿದೆ ಭಾರತದ್ದು. ಸ್ನೇಹಿತರೆ, ಇದಾಗಿತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ 25 ಪ್ರಶ್ನೆಗಳ ಒಂದು ಮಾಹಿತಿ ವಿಡಿಯೋ. ವಿ ಹೋಪ್ ದಟ್ ನಿಮಗೆ ಇಷ್ಟ ಆಗಿರಬಹುದು. ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡಲಿಕ್ಕೆ ಸಲಹೆಗಳನ್ನು ನೀಡಿ. ಹಾಗೆಯೇ ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳಿಗೆ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಅತಿ ಉದ್ದದ ಕರಾವಳಿ ಹೊಂದಿರುವಂಥ ರಾಜ್ಯ ಯಾವುದು? ಎರಡನೇ ಪ್ರಶ್ನೆ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ಸಮಯದ ವ್ಯತ್ಯಾಸ ಎಷ್ಟು ನಿಮಿಷಗಳು? ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಮಧ್ಯ ಎಷ್ಟು ನಿಮಿಷಗಳ ಸಮಯದ ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.